ಆವರೇಜ್ಗಿಂತ ಕಡಿಮೆ ನಾಲೆಡ್ಜ್ ಇದ್ದಂಥವನು. ನನ್ನ ಬಟ್ಟೆ ನಾನೇ ಒಕ್ಕಳಕ್ಕೆ ಸೋಂಬೇರ್ತನ, ಅವರೆಲ್ಲ ಒಗೆಯುವಾಗ ಮಧ್ಯ ಮಧ್ಯೆ ಅವ್ರ ಜೊತೆಲಿ ಒಂದು ಬಟ್ಟೆ ಹಾಕ್ಬಿಡ್ತಿದ್ದೆ, ಅವ್ರು ಒಗೆದ್ಬಿಟ್ಟು ಆಮೇಲೆ ಬೈದ್ಬಿಟ್ಟು ಕೊಡೋರು ಬಿಸಾಕ್ತಿರ್ಲಿಲ್ಲ. ಈ ಥರದ್ದು ತುಂಟಾಟ. ಆಮೇಲೆ ನಾವು ಬೆಳೆದು ಬಂದ ಜಾಗವನ್ನು ಮರೀಬಾರ್ದು. ಪ್ರೀತಿಯಿಂದ ನೀವೆಲ್ಲರೂ ಕೊಟ್ಟಿರ್ತಕ್ಕಂಥ ಆ ಒಂದು ಅಭಿಮಾನದಿಂದ ಇವತ್ತು ಬೆಳ್ಕೊಂಡು ಬಂದಿದ್ದೀನಿ, ಅದನ್ನು ಹಾಗೆ ಕಾಪಾಡ್ಕೊಂಡು ಬಂದಿದ್ದೀನಿ. ಕಿವಿ ಹರಿದೋಯ್ತು, ನನಗೆ ಕಿವಿ ಹರಿದೋಗಿ ಇಲ್ಲಿ ನಾತಾಡ್ತಾ ಇತ್ತು, ಅದನ್ನು ಹೊಲಿಸಿದ್ದೀನಿ. ಕತ್ರದಿಂದ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಬುರುಡೆ ತೂತಾಯಿತು, ಗಂಟಲು ಒಡೆದೋಯ್ತು, ಧ್ವನಿ ಪೆಟ್ಟಿಗೆ ಒಡೆದೋಯ್ತು, ಕ್ರ್ಯಾಕ್ ಬಂದುಬಿಡ್ತು, ಮಾತೇ ನಿಂತೋಯ್ತು. 1 ವರ್ಷ ತಿಂಗಳಿರಲಿಲ್ಲ, ಹೋಯ್ತು ನನ್ನ ಜೀವನ ಅಂದ್ಕೊಂಡೆ. ಭಗವಂತ ಗೊತ್ತಿದೆ, ಸುಮಾರು ಜನ ಮುಖ್ಯಮಂತ್ರಿಗಳು ಬರ್ತಾರೆ, ಹೋಗ್ತಾರೆ, ಮಾಜಿ ಆಗ್ತಾರೆ, ಕೆಟ್ಟ ಹೆಸರು ತಗೋತಾರೆ, ಒಳ್ಳೆಯವರು ಇರ್ತಾರೆ. ನಾನು ಒಬ್ಬ ಮಾತ್ರ 40 ವರ್ಷಗಳಿಂದ ಮುಖ್ಯಮಂತ್ರಿ ಆಗಿದ್ದೀನಿ. ಅಪಾಯವೂ ಇಲ್ಲ, ಉಪಯೋಗವೂ ಇಲ್ಲ, ಕಪ್ಪು ಚುಕ್ಕೆವೂ ಇಲ್ಲ. ನಮ್ಮೂರ ಅಮ್ಮೀರ ಅಂತ ಯಾವುದೋ ಒಂದು ಪಿಕ್ಚರ್ ಶೂಟಿಂಗ್ ಹೋಗಿದ್ದೆ, ಅಲ್ಲಿ ಬುರುಡೆಗೆ ಗಂಟೆ ಹೊಡೆದ್ಬಿಟ್ಟು ತೂತೆ ಆಗಿಬಿಟ್ಟು ದೊಡ್ಡ 15 ದಿವಸ ಪ್ರಜ್ಞೆ ತಪ್ಪು ಮಲಗಿದ್ದೆ. ಒಂದೇ ಕಣ್ಣಲ್ಲೇ ಸಿನಿಮಾ ಮಾಡಿದ್ದೀನಿ, ಟಿವಿ ಮಾಡಿದ್ದೀನಿ, ರಾಜಕಾರಣ ಮಾಡಿದ್ದೀನಿ, MLC ಆಗಿದ್ದೀನಿ. ಬರೀ ಸುಖನೇ ಕಂಡಿಲ್ಲ, ಕಷ್ಟನೂ ಕೂಡ ಸುಖವಾಗಿ ತಗೋಬೇಕು, ಮನುಷ್ಯನಿಗಲ್ಲದೆ ಇನ್ಯಾರಿಗೆ ಬರ್ತದೆ. ಆ ದೃಷ್ಟಿಯಿಂದ ಒಂದ್ಸತಿ ಕಣ್ಣು ಹೋಯ್ತು, ಬಲಗಣ್ಣು ಕಾಣಲ್ಲ ನಿಮಗೆಲ್ಲ, ಕ್ಲಿಯರಾಗಿ ಗೊತ್ತಾಗಿರಲಿ, ನನ್ನ ಕಣ್ಣು ಹಿಂಗಿದೆಯಲ್ಲ, ಈ ಕಣ್ಣು ಸಂಪೂರ್ಣ ಬ್ಲೈಂಡ್. ಇದು ಒಂದು ಶೂಟಿಂಗ್ನಲ್ಲಿ, ಪಿಕ್ಚರ್ನಲ್ಲಿ ಯಾವುದೋ ಒಂದು ಶೂಟಿಂಗ್ನಲ್ಲಿ ಬುಲೆಟ್ ಫೈರ್ ಮಾಡಬೇಕು, ಪ್ರಭಾಕರ್ ಮತ್ತು ಶಂಕರ್ನಾಗಿ. ಆ ಫೈರ್ ಮಾಡೋಕ್ಕೆ ಹೋದಾಗ ಬ್ಯಾಕ್ ಫೈರ್ ಆಗಿ ಆ ಬೆಂಕಿ ಕುಂಡೆ ಕಣ್ಣೊಳಿಗೆ ಹೊರಟೋಯ್ತು, ಕಣ್ಣೊಳಿಗೆ ಹೋಗಿ ಪೂರ್ತಿ ಸುಟ್ಟೋಯ್ತು, ಪರದೆಗಿರದೆ ಅಲ್ಲ. ಒಂದು ಮುತ್ತಿನ ಕತೆ ಅಂತ ಶಂಕರ್ನಾಗ ಡೈರೆಕ್ಷನ್ನು, ನಾವೆಲ್ಲ ಪಾತ್ರಕ್ಕೆ ಹೋಗಿದ್ದು. ಜಂಪ್ ಮಾಡಿ ಹೇಳ್ತೀನಿ, ಅಲ್ಲೆಲ್ಲ ಹೋದಾಗ ಎಲ್ಲ ಆಯಿತು, ಒಂದು ಯಾವುದೋ ಒಂದು ಫಾರೆಸ್ಟ್ ಗೆಸ್ಟ್ ಹೌಸಲ್ಲಿ ಉಳ್ಕೊಂಡಿದ್ದು. ಬೆಳಗ್ಗೆ ಎದ್ದು ಇಂಥದ್ದೇ ಒಂದು ಕಾಡು, ಒಂದು ಫಾರೆಸ್ಟು, ಯಾಣಕ್ಕೆ ಹೋಗ್ಬೇಕಾದ್ರೆ ಆ ಕಾಲದಲ್ಲಿ ಕಾರು ಗಿರು ಹೋಗೋ ಸ್ಥಿತಿಯಲ್ಲಿ ಇರಲಿಲ್ಲ, ಮೋಟ್ರ್ ವೆಹಿಕಲ್ಲಿ ಅಥವಾ ನಡ್ಕೊಂಡು ಹೋಗಬೇಕಾಯಿತು. 3 ಕಿಲೋಮೀಟ್ರ್ ನಡ್ಕೊಂಡೋಗಿ ಒಂದು ಕಲ್ಲಿನ ಕರಿ ಕಲ್ಲುಗಳು ನಿಂತವಲ್ಲಿ, ಆ ಜಾಗಕ್ಕೆ ಶೂಟಿಂಗ್ ಇಟ್ಕೊಂಬಿಟ್ಟವನು ಶಂಕರ್ನಾಗು, ಅವ್ರ ಹೆಂಡ್ತಿನೂ ಕೂಡ ಡಿಸೈನರು. ಆಮೇಲೆ ನಾವು ಬಾಯಿ ಬಿಟ್ಟೆ, ನಾವು ನೀವು ನಡ್ಕೊಂಡೋಗಿ ನಿಮಗೆ ಯಾವ್ಯಾವುದೋ ಅಭ್ಯಾಸಗಳು ಕದ್ದು ಮಾಡ್ಕೊಂಬಿಡ್ತೀರ, ನಮ್ಗೆ ಹಂಗಾಗಲ್ಲ, ಹಿಂಗೆಲ್ಲ ಇದ್ದಾವೆ ಅಂದರೆ, ಓ ಅದು ಏನು ದೊಡ್ಡ ಕತೆ, ಕದ್ದ ಮರದ ಮರೇಲಿ ಹೋಗಿ ಸೇರ್ಕೊಂಡ್ಬರ್ರಿ ಬನ್ನಿ ಅಂತ ಕಲೆಕ್ಟ್ ಮಾಡಿ ಕರ್ಕೊಂಡೋದ್ರು. ಬಂದು ನಿಂತಿದೆ, ಉಸಿರಿಲ್ಲ ಏನಿಲ್ಲ, ಉಚ್ಚೋಯ್ಕೊಳ್ಳೋದೊಂದು ಬಾಕಿ, ಶಾಟ್ ರೆಡಿ ರೆಡಿ ಮಾಡೋಣ, 5 ಕುದುರೆ ತಂದ್ಬಿಟ್ಟವ್ರೆ ಅವು. ಹಾಂ, ಅವ್ರಿಗೆಲ್ಲ ಭಾಳ ಗಟ್ಟಿ ಅದಂತಾರ, ನನಗೆ ಬಾಯ ಡೈಲಾಗ್ ಎಷ್ಟು ಕೊಳಕರು ಕೊಡಿ ಮಾತಾಡ್ತೀನಿ, ಇವೆಲ್ಲ ದವಕೈಲಾಗಿಲ್ಲ, ಕಾರ್ ಓಡಿಸೋಕ್ಕೂ ಬತ್ತಲ್ಲ, ಈಗಲೂ ಬರಲ್ಲ. ಈ ಧೀರೇಂದ್ರ ಗೋಪಾಲ್ ಎತ್ ಕೇಳಿಸ್ಕೊಂಡು ಏನು ಕೇಳಿಸ್ಕೊಂಡು ಎಲ್ಲ ನಿಂತ್ಕೊಂಡಿದ್ರು, ಚೆಕ್ ಹೆಂಗೆ ಹೊಡಿಯೋದು ಅಂತ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನೂ ನಿಂತು ಶುರು ಮಾಡಬೇಕು, ಕ್ಯಾಮ್ರಾನೇ ಆನ್ ಆಗಿಲ್ಲ. ಅವನೇ ಮಾಡ್ದ, ಈ ವಜ್ರಮುನಿ ಕುದುರೆಗೆ ಹಂಡು ಹೊಡೆದ್ಬಿಟ್ಟವನೆ ಫೈಡ್ ಅಂತ, ಅದಕ್ಕೆ ಗಲಾಟೆ ಖುಷಿ ಒಳಗೆ ಗ್ಯಾಲಪಿಂಗ್ ತಗೊಂಬಿಟ್ಟವು. ಈ ಕುದುರೆ ಎಗರಿದ ತಕ್ಷಣ ಎಲ್ಲ ಗ್ಯಾಲಪ್ ತಗೊಂಡು ಓಡ್ತಾವೆ, ಓಡಿದ್ರೆ ನೋಡ್ತೀನಿ ಒಂದು 100 ಕಿಲೋಮೀಟ್ರ್ ಹೊತ್ತಿಗೆ 4 ಜನ ಇಲ್ಲ ಕುದುರೆ ಮೇಲೆ, ರ್ಯಾಪ್ 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 ಅಂತ ಬಿದ್ದವ್ರೆ. ಇನ್ನೊಬ್ರು ಯಾರೋ ಹೋದವ್ರು ಇನ್ನೊಂದು 10 ಕುಡಿದ್ಮೇಲೆ ಅವರು ಬಿದ್ದರು. ನಾನು ಇಲ್ಲಿ ನಿಂತ್ಕೊಂಡು ಒಂದು ಸಿಗರೇಟ್ ಹಚ್ಕೊಂಡು ಚಪ್ಪಾಳೆ ಹೊಡಿತಾ ಇದ್ದೀನಿ, ಒಬ್ಬ ಹಿಂಗೆ ಸೊಂಟ ಹಿಡ್ಕೊಂಡವ್ರೆ, ಒಬ್ಬ ಕಾಲು ಹಿಡ್ಕೊಂಡವ್ರೆ ಬೈತಾ ಇದ್ದಾರೆ. ನಾನು ಹೇಳಿದೆ, ಈಗ ನಾನು ಹೇಳ್ದಂಗೆ ಮುಚ್ಕೊಂಡು ಹೋಗಿ ನಾನೀಗ ನೋಡಿ ನನಗೇನಾಯ್ತು. ಆಮೇಲೆ ಹಿಂದ್ಗಡಿಂದ ನಿಮ್ಮನ್ನು ಯಾವನ್ನು ನೋಡ್ತಾನೆ, ಯಾಕೆ ಕೂತ್ಕೋಬೇಕು ನೀವು ಉಂಪ್ತಾನ. ಸಿನಿಮಾದಲ್ಲಿ ಎಷ್ಟೋ ಟ್ರಿಕ್ಸ್ ಇದ್ದಾವೆ. ಯಾಕೋ ರಾಜ್ಕುಮಾರಿಗೆ ಗೊತ್ತಾಗೋ, ಚಂದ್ರು ಅವ್ರ ತಾಯಿಯವರು ತಿರೋಗಿದ್ದಾರೆ ಅಂದ ತಕ್ಷಣ ಅವ್ರು ಶೂಟಿಂಗ್ ನಿಲ್ಲಿಸಿ, ನಾನಿಲ್ಲ ನಾನು ಬಂದಿಲ್ಲ ಅಂತ ಇವ್ರ ಮನೆಯವ್ರಿಗೆಲ್ಲ ಗಾಬರಿ, ರಾಜ್ಕುಮಾರ್ ಬಂದುಬಿಟ್ಟವ್ರೆ ಅಂತ ಹೇಳ್ದೆ ಕೇಳ್ತೀನಿ. ಅವ್ರ ಚಟ ಇತ್ತು, ಆ ಚಟನೂ ಕೂಡ ಕದ್ದು ಮಾಡೋರೇ ಹೊರತು ಸಾರ್ವಜನಿಕವಾಗಿ ಮಾಡ್ತಿರ್ಲಿಲ್ಲ. ಟೇಚರ್ ಅವ್ರು ಮಾಡಿರೋ ಪ್ರೀತಿ ಇದೆಯಲ್ಲ, ಕರೆದು ನಮ್ಮನ್ನು ರಾಜ್ಕುಮಾರ್ಗೆ ಚಂದ್ರಿಗೆ ಬಿಡಿಸ್ತಾ ಇರೋದವರು ಏನು ಅನಿಸಿರುತ್ತೆ ಅವ್ರಿಗೆ, ನಾವೇನಾದರೂ ಹಂಗಂದ ತಕ್ಷಣ ಗಳು ಬಂದುಬಿಡ್ತದೆ ಅವ್ರಿಗೆ, ಹಿಂಗೆ ಮಾಡಬೇಡಿ. ಆಮೇಲೆ ಸುಮ್ಮ ಸುಮ್ಮನೆ ಆದ್ರೂ ಆಚೆ ಹೋಗ್ತಿರ್ಬೇಕು, ನಿಮ್ಮ ಮನೇಲಿ ಕಡಲೆ ಬೀಜ ಇದೆಯಾ, ಇದೇ ಇದೆ, ಹುರಿದಿಲ್ಲ, ಹಸಿದೆ ಕುಡಿ, ಅದು ಭಾಳ ರುಚಿ ಇರುತ್ತೆ, ನಮ್ಮದು ಪಟ್ಟಣದ ರುಚಿ ಇರಲ್ಲ, ಕುಡಿ. ಸರ್, ರಾಜ್ಕುಮಾರ್ ಅವರ ಸಿನಿಮಾದಲ್ಲಿ ತುಂಬ ನೀವು ಅಭಿನಯ ಮಾಡಿದ್ದೀರಾ, ಯಾವ ಸಿನಿಮಾ ಸರ್ ನಿಮ್ಗೆ ಇವತ್ತು ಕಾಡೋದು? ನನಗೆ ಆ ಪಾತ್ರ ಅವ್ರ ಜೊತೆ ಇನ್ನೂ ಮಾಡಬೇಕಾಗಿತ್ತು. ಒಂದು ಮುತ್ತಿನ ಕಥೆಯಲ್ಲಿ ಪಾತ್ರ ತುಂಬ ಖುಷಿಯಾಯಿತು. ಕಮರ್ಷಿಯಲ್ಲಾಗಿ ರಾಜ್ಕುಮಾರ್ನ ಒಪ್ಪಲಿಲ್ಲ ಆ ಥರದ ಆರ್ಟ್ ಮೂವಿ ಥರ, ಅದರಿಂದ ಬಣ್ಣ ಎಲ್ಲ ಕಪ್ಪಿಗೆ ಮಾಡಿಬಿಟ್ಟು, ನಮ್ಗೆ ಕೆಲವರಿಗೆ ಬಟ್ಟೆ ಇದ್ದಿದ್ದು ಬೇರೆಯವ್ರಿಗೆ ಬಟ್ಟೆನೇ ಇರಲಿಲ್ಲ, ಒಂದು ಲಂಗೋಟಿ ಅಷ್ಟೇನೇ, ಹಂಗಾಯ್ತು ಅಂತ ಕಾಣಿಸುತ್ತೆ. ಬಟ್ ತುಂಬ ಒಳ್ಳೆ ಟೆಕ್ನಿಕಲಿ ಗುಡ್ ಮೂವಿ. ಅಲ್ಲ, ಸೆಂಟ್ರಲ್ ರೌಡಿ ಅಂತ ಒಂದು ಪಿಕ್ಚರು, ಸಾಂಗ್ಲಿಯಾನ ನಾನು ಎರಡೋ ಮೂರೋ ಪಾರ್ಟಲ್ಲಿ ಮಾಡಿದ್ದೀನಿ ಅಲ್ಲ, ಮೇಯ್ನ್ ವಿಲ್ಲನ್ ಅವ್ರ ಪಿಕ್ಚರು, ಅಂಥವು ಎಷ್ಟೋ ಪಿಕ್ಚರ್. ಅವ್ರ ಹತ್ರ ಒಂದು 50 ಪಿಕ್ಚರ್ ಮಾಡಿರು ನನ್ನ 9 ಸಿನಿಮಾದಲ್ಲಿ. ಶೂಟಿಂಗ್ ಆಯ್ತಾ ನಿಮ್ಮದು? ಎಲ್ಲಿ ಬಿಡ್ಬೇಕು ನಿಮ್ಮನ್ನು? ಬೇಡಪ್ಪ ನನಗೆ ಬಾರಪ್ಪ, ಹೋಗೋಣ, ಒಂದು ಬೀರ್ ಗೀರ್ ಕುಡ್ಕೊಂಡು ಹೋಗೋಣ, ಬರ್ರೆ ಕೂತ್ಕೊಳ್ಳೆ, ನಿಮ್ಮನ್ನು ಎಲ್ಲಿದೆ ಅಲ್ಲೇ ಬಿಟ್ಟು ಹೋಗ್ತೀನಿ ಬಾ ಅಂತ ತಗೊಂಡು ನಿಮ್ಗೆ ಸಿಗರೇಟ್ ಹಚ್ಕೊಂಡು